ಭಾರತ ಬಾಂಗ್ಲಾದೇಶದ ಏಕದಿನ ಸರಣಿಗೆ ದಿನಗಣನೆ ಶುರುವಾಗಿದೆ ಭಾರತ ತಂಡ ಈಗಾಗಲೇ ಢಾಕಾಗೆ ಪ್ರಯಾಣ ಮಾಡಿದ್ದು ಶುಕ್ರವಾರ ವಿರಾಟ್ ಕೊಹ್ಲಿ ನೆಟ್ಸ್ನಲ್ಲಿ ಅಭ್ಯಾಸ ಮಾಡಿದ್ರು ಆದರೆ ರೋಹಿತ್ ಶರ್ಮಾ ಮತ್ತು ಇತರೆ ಆಟಗಾರರು ವಿಶ್ರಾಂತಿ ಪಡೆದರು ಶನಿವಾರ ಟೀಮ್ ಇಂಡಿಯಾ ಆಟಗಾರರಿಗೆ ಅಭ್ಯಾಸದ ಅವಧಿ ಇದೆ ಡಿಸೆಂಬರ್ 4 ರ ಭಾನುವಾರ ಏಕದಿನ ಸರಣಿಯ ಮೊದಲನೇ ಪಂದ್ಯ ನಡೆಯುತ್ತೆ ಗುರುವಾರ ಢಾಕಾ ತಲುಪಿರೋ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ತಂಡವನ್ನ ಹೂ ನೀಡೋ ಮೂಲಕ ಅವರಿಗೆ ವೆಲ್ಕಮ್ ಮಾಡಲಾಯಿತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗದ ಭಾರತದ ಹಿರಿಯ ಆಟಗಾರರು ಮತ್ತು ಕೋಚ್ ರಾಹುಲ್ ದ್ರಾವಿಡ್ ಹಾಗೆ ಸಿಬ್ಬಂದಿ ಮುಂಬೈನಿಂದ ಢಾಕಾಗೆ ಪ್ರಯಾಣ ಮಾಡಿದ್ದು ನ್ಯೂಜಿಲೆಂಡ್ ಪ್ರವಾಸದಲ್ಲಿದ್ದ ಶಿಖರ್ ಧವನ್ ಮತ್ತು ಇತರೆ ಆಟಗಾರರು ಶುಕ್ರವಾರ ಢಾಕಾಗೆ ಬಂದಿಳಿದಿದ್ದಾರೆ ಏಕದಿನ ಸರಣಿಯ ನಂತರ ಭಾರತ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಕೂಡ ಆಡುತ್ತೆ 2023 ರಲ್ಲಿ ಭಾರತದಲ್ಲಿ ಏಕದಿನ ವಿಶ್ವಕಪ್ ನಡೆಯಲಿದ್ದು ಭಾರತ ತಂಡ ಈಗ ಏಕದಿನ ಸರಣಿಯತ್ತ ಗಮನ ಹರಿಸುತ್ತಿದೆ ಪ್ರಮುಖ ಆಟಗಾರರು ಇನ್ನು ಮುಂದೆ ಏಕದಿನ ಸರಣಿಗಳನ್ನು ಸತತವಾಗಿ ಆಡುವ ಗುರಿ ಹೊಂದಿದ್ದಾರೆ ನ್ಯೂಜಿಲೆಂಡ್ ಪ್ರವಾಸಕ್ಕಾಗಿ ವಿಶ್ರಾಂತಿ ಪಡೆದಿದ್ದ ಕೆಎಲ್ ರಾಹುಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬಾಂಗ್ಲಾದೇಶದ ವಿರುದ್ಧದ ಸರಣಿಯಲ್ಲಿ ಆಡಲಿದ್ದಾರೆ ಏಷ್ಯಾ ಕಪ್ ಮತ್ತು ಟಿ20 ವಿಶ್ವಕಪ್ನಲ್ಲಿ ಉತ್ತಮವಾಗಿ ರನ್ ಗಳಿಸುವ ಮೂಲಕ ಫಾರ್ಮ್ ಕಂಡುಕೊಂಡಿರುವ ವಿರಾಟ್ ಕೊಹ್ಲಿ ಈಗ ಏಕದಿನ ಕ್ರಿಕೆಟ್ನತ್ತ ಗಮನ ಹರಿಸಲಿದ್ದಾರೆ ಟಿ20 ಮಾದರಿಯಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಶತಕ ಗಳಿಸಿ ತಮ್ಮ 71ನೇ ಶತಕವನ್ನು ದಾಖಲಿಸಿದರು ಈಗ ಏಕದಿನ ಕ್ರಿಕೆಟ್ನಲ್ಲಿ ತಮ್ಮ ಶತಕವನ್ನು ಗಳಿಸೋ ಉತ್ಸಾಹದಲ್ಲಿದ್ದಾರೆ ಬಿಸಿಸಿಐ ಕೂಡ ಅನೇಕ ಪ್ರಮುಖ ಆಟಗಾರರಿಗೆ ಟಿ20 ಕ್ರಿಕೆಟ್ನಿಂದ ವಿಶ್ರಾಂತಿ ಪಡೆದು ಏಕದಿನ ಕ್ರಿಕೆಟ್ನತ್ತ ಹೆಚ್ಚಿನ ಗಮನ ಹರಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ 2023 ರಲ್ಲಿ ನಡೆಯೋ ಏಕದಿನ ವಿಶ್ವಕಪ್ಗೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಭಾರತ ತಂಡಕ್ಕೆ ಈ ಸರಣಿ ಬಹಳ ಮುಖ್ಯ ಮುಂದಿನ ವರ್ಷದ ವಿಶ್ವಕಪ್ ಟೂರ್ನಿ ಆರಂಭಕ್ಕೂ ಮುನ್ನ ಭಾರತ ಸುಮಾರು 25 ಏಕದಿನ ಪಂದ್ಯಗಳನ್ನು ಆಡುತ್ತೆ ಈ ವರ್ಷದ ಜುಲೈ ಆದಮೇಲೆ ಭಾರತ ತಂಡ ಇದೇ ಫಸ್ಟ್ ಟೈಮ್ ಪರಿಪೂರ್ಣ ಸಾಮರ್ಥ್ಯದೊಂದಿಗೆ ಏಕದಿನ ಸರಣಿಯನ್ನು ಆಡೋದಕ್ಕೆ ರೆಡಿಯಾಗಿದೆ ಟಿ20 ವಿಶ್ವಕಪ್ಗಾಗಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಿದ್ರಿಂದ ಭಾರತ ತಂಡದ ಪ್ರಮುಖ ಆಟಗಾರರನ್ನು ಹೊರತುಪಡಿಸಿ ಉಳಿದ ಆಟಗಾರರು ಹಲವು ಏಕದಿನ ಪಂದ್ಯಗಳನ್ನು ಆಡಿದ್ರು ರೋಹಿತ್ ಶರ್ಮಾ ಕೂಡ ಟಿ20 ವಿಶ್ವಕಪ್ನಲ್ಲಿ ರನ್ ಗಳಿಸದೆ ವೈಫಲ್ಯ ಅನುಭವಿಸಿದ್ರು ಟಿ20 ಸರಣಿಯಲ್ಲಿ ಮಿಂಚಿದ ಸೂರ್ಯಕುಮಾರ್ ಯಾದವ್ ಅದೇ ಆಟವನ್ನ ಏಕದಿನ ಕ್ರಿಕೆಟ್ನಲ್ಲಿ ಆಡೋದಕ್ಕೆ ಫೇಲ್ಯೂರ್ ಆಗ್ತಿದ್ದಾರೆ ಈಗ ಇವರೆಲ್ಲರಿಗೂ ಬಾಂಗ್ಲಾದೇಶದ ವಿರುದ್ಧದ ಸರಣಿಯಲ್ಲಿ ರನ್ ಗಳಿಸಲೇಬೇಕಾದ ಅನಿವಾರ್ಯತೆ ಇದೆ